ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಡೈಲಿ ಕರೆಂಟ್ ಅಫೇರ್ಸ್, ಪ್ರಜಾವಾಣಿ ಪೇಪರು ಮತ್ತೆ ವಿದ್ಯಾರ್ಥಿ ಮಿತ್ರ ಮತ್ತೆ ವಿಜಯವಾಣಿ ಪೇಪರಲ್ಲಿ ಏನೇನು ಪ್ರಚಲಿತ ಘಟನೆಗಳು ಬಂದಿದ್ದಾವೆ ಅಂತ ನಾವು ಡಿಸ್ಕಸ್ ಮಾಡೋಣ. ಬೇಲೂರು ಹೊಯ್ಸಳರ ಕಾಲದ ಶಾಸನ ಪಟ್ಟೆ. ಬೇಲೂರು ಇದು ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಒಂದು ಬೆಟ್ಟದ ಕೇಶವಿ ಗ್ರಾಮದಲ್ಲಿ ಒಂದು ಹೊಯ್ಸಳರ ಕಾಲದ ಒಂದು ಶಾಸನವನ್ನು ಪತ್ತೆಯಾಗಿದೆ. ಆ ಶಾಸನವನ್ನು ಈ ಬೇಲೂರಿನ ಶಾಸನ ತಜ್ಞ ಸಂಶೋಧಕ ಡಾಕ್ಟರ್ ಶ್ರೀವತ್ ಎಸ್ ಒಟಿ ಅವರನ್ನ ಇದನ್ನು ಪರಿಶೀಲಿಸಿ ಇದು ಸಂಪುಟದಲ್ಲಿ ಈಗ ಅಧಿಕೃತವಾಗಿ ಇದು ಅನ್ನೋ ದಾಖಲೆ ಇಲ್ಲ, ಅದನ್ನು ದಾಖಲೆ ಮಾಡಬೇಕಂತ ತಿಳಿಸಿದ್ದಾರೆ. ಇದು 3 ಅಡಿ ಉದ್ದ ಮತ್ತು 1.5 ಅಡಿ ಅಗಲದ ಕ್ಲೋರಿಟಿಕ್ ಸಿಸ್ಟರ್ ಒಂದು ಮಿದುಕು ಕಲ್ಲಿನ ಒಂದು ಆಕಾರದಲ್ಲಿದೆ ಈ ಶಾಸನ. ಇದರಲ್ಲಿ 25 ಸಾಲುಗಳ ಒಂದು ಸಾಹಿತ್ಯವಿದೆ. ಇದು ವಿಷ್ಣುವರ್ಧನ ಮರಿಮಗ ಎರಡನೇ ನರಸಿಂಹನ ಅಧಿಕಾರಿ ಮಾದ ಎಂಬತನು ಈ ಚನ್ನಗೋಪಾಲನಾಥ ದೇವರಿಗೆ ಈ ಬೆಟ್ಟದ ಕೇಶವಿ ಒಂದು ಗ್ರಾಮವನ್ನು ದಾನವಾಗಿ ಕೊಟ್ಟಿದ್ದು ಈ ಶಾಸನದಲ್ಲಿ ದಾಖಲಾಗಿದೆ ಅಂತ ಹೇಳಲಾಗಿದೆ. ಓಕೆ, ಬ್ಯಾಂಕ್ ವಿಲೀನಕ್ಕೆ ಸಂಪುಟ ಅಸ್ತು. ಈ ಬ್ಯಾಂಕ್ ವಿಲೀನ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಒಂದು ಸಹವರ್ತಿ ಬ್ಯಾಂಕ್ಗಳು, 5 ಸಹವರ್ತಿ ಬ್ಯಾಂಕ್ಗಳು ಈ SBI ಜೊತೆ ವಿಲೀನ ಅಂದರೆ ಮರ್ಜ್ ಆಗೋಕ್ಕೋಸ್ಕರ ಮೊದಲು ತಾತ್ಕಾಲಿಕವಾಗಿ ಈ ಕೇಂದ್ರ ಸಚಿವ ಸಂಪುಟ ಒಂದು ಒಪ್ಪಿಗೆಯನ್ನು ಕೊಟ್ಟಿತ್ತು. ಅದೇ ರೀತಿ ಈ ಬ್ಯಾಂಕ್ಗಳ ಒಂದು ನಿರ್ದೇಶಕ ಮಂಡಳಿ ಅವರು ಇದಕ್ಕೆ ಅಂಗೀಕಾರವನ್ನು ನೀಡಿ ಈ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿತ್ತು. ಈಗ ಕೇಂದ್ರ ಸಚಿವ ಸಂಪುಟ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ 5 ಸಹವರ್ತಿ ಬ್ಯಾಂಕ್ಗಳ ಒಂದು ವಿಲೀನಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿದೆ. ಆ 5 ಬ್ಯಾಂಕ್ಗಳು ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಆ್ಯಂಡ್ ಜೈಪುರ್, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೂರ್, ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್. ಇವು 5 ಬ್ಯಾಂಕ್ಗಳು ಈ SBI ಜೊತೆ ಸೇರಿ ದೇಶದಲ್ಲಿ ಅತಿ ದೊಡ್ಡ ಮತ್ತು ಜಾಗತಿಕ ಮಟ್ಟದ ಬ್ಯಾಂಕ್ ಆಗಲಿದೆ ಅಂತ ಹೇಳಲಾಗಿದೆ. 85% ಇಳಿಕೆ, ಕರೋನರಿ ಸ್ಟಂಟ್ ದರ ಇಳಿಕೆ. ನಾನು ನಿನ್ನೆ ನಿಮಗೆ ಈ ಸ್ಟಂಟ್ಗಳ ಬಗ್ಗೆ ಹೇಳಿದ್ದೆ. ಓಕೆ, ಸ್ಟಂಟ್ಗಳು ನಾವು ನಮ್ಮ ಹೃದಯಗಳ ರೋಗಗಳ ಒಂದು ಸಂಬಂಧ ಅಥವಾ ಎದೆನೋವಿನ ಸಂಬಂಧ ಇದ್ದಾಗ ಅಂದರೆ ರೋಗ ಒಂದು ನೋವಿದ್ದಾಗ ಅಂಥ ಒಂದು ಸಂದರ್ಭದಲ್ಲಿ ನಾವು ಈ ಸ್ಟಂಟ್ಗಳನ್ನು ಅಳವಡಿಸ್ಕೊಡ್ತೀವಿ. ಯಾಕೆಂದರೆ ಈ ನಮ್ಮ ಹೃದಯದಲ್ಲಿ ಈ 4 ನಾಳಗಳಲ್ಲಿ ಯಾವುದಾದ್ರೂ 1 ನಾಳ ಅಥವಾ 2 ನಾಳ ಬ್ಲಾಕ್ ಆದಾಗ ಅಂಥ ಸಮಯದಲ್ಲಿ ರಕ್ತವನ್ನು ಕೃತಕವಾಗಿ ಈ ಒಂದು ರಕ್ತವನ್ನು ಚಲನೆಗೋಸ್ಕರ ನಮ್ಮ ಒಂದು ದೇಹದಲ್ಲಿ ಈ ಸ್ಟಂಟ್ಗಳನ್ನು ನಾವು ಏನು ಮಾಡ್ತೀವಿ ಅಳವಡಿಸ್ಕೊಳ್ತೀವಿ. ಓಕೆ, ಸೊ ಈಗ ಈ ಕರೋನರಿ ಸ್ಟಂಟ್ಗಳ ಇವು ಏನಂದರೆ ಹೃದಯಕ್ಕೆ ರಕ್ತ ಸರಬರಾಜು ಮಾಡೋದನ್ನ ಈ ಅಪಧಮನಿಗಳನ್ನ ಅಳವಡಿಸ್ತಾರಂತೆ. ಇದು ಒಂದು ಕಳವೆ ಆಕಾರದಲ್ಲಿ ಈ ಕರೋನರಿ ಸ್ಟಂಟ್ಗಳ ದರವನ್ನು ಈಗ ಕೇಂದ್ರ ಸರ್ಕಾರ 85% ಇಳಿಕೆ ಮಾಡಿದೆ ಅಂತೆ. ಈಗ ಅದರ ಒಂದು ಲೋಹದ ಸ್ಟಂಟ್ಗಳಿಗೆ 7,260 ರೂಪಾಯಿ ಅಂತೆ, ಮತ್ತೆ ಔಷಧ ರವಾನೆ ಮಾಡಲು ಬಳಸುವ ಸ್ಟಂಟ್ಗಳಿಗೆ 29,600 ರೂಪಾಯಿನ ನಿಗದಿಪಡಿಸಲಾಗಿದೆ. ಈ ನಿಗದಿಯನ್ನ ರಾಷ್ಟ್ರೀಯ ಔಷಧ ದರ ನಿಗದಿ ಪ್ರಾಧಿಕಾರ ಅವರು ಈ ಒಂದು ನಿಗದಿಯನ್ನು ಮಾಡಿ ಸೂಚನೆಯನ್ನು ಹೊರಡಿಸಿದ್ದಾರೆ. ಅದೇ ರೀತಿ ಈ ಕರೋನರಿ ಸ್ಟಂಟ್ಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಅಗತ್ಯವಿರುವ ಔಷಧಗಳ ಪಟ್ಟಿಗೆ ಅಂದರೆ ಎಸೆನ್ಷಿಯಲ್ ಮೆಡಿಸಿನ್ಸ್ ಆ ಪಟ್ಟಿಗೆ 2016 ಜುಲೈಯಲ್ಲಿ ಸೇರ್ಪಡೆ ಮಾಡಿದಾರಂತೆ. ಓಕೆ, ಸೊ ಈ ಎಸೆನ್ಷಿಯಲ್ ಮೆಡಿಸಿನ್ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಎಸೆನ್ಷಿಯಲ್ ಮೆಡಿಸಿನ್ಸ್ ಅಂದರೆ ಆ ಮೆಡಿಸಿನ್ ಯಾವಾಗ ನಮಗೆ ಸಿಗಬೇಕು, ನಮಗೆ ಅಫೋರ್ಡೆಬಲ್ ಅಂದರೆ ಒಬ್ಬ ಬಡ ಜನರು ಅದನ್ನು ಕೊಂಡುಕೊಳ್ಳೋಕ್ಕೆ ಒಂದು ಸಾಮರ್ಥ್ಯವನ್ನು ಇರಬೇಕು, ಅಂಥ ಒಂದು ದರವನ್ನು ಅವರು ನಿಗದಿಪಡಬೇಕು. ಅದು ಒಂದು ಎಸೆನ್ಷಿಯಲಿಸ್ಟ್ಗೆ ಈ ಒಂದು ಕರೋನರಿ ಸ್ಟಂಟನ್ನು 2016 ಜುಲೈನ ಸೇರ್ಪಡೆಯನ್ನು ಮಾಡಿದ್ದಾರೆ. ಸೆಂಟಮ್ ತಯಾರಿಕಾ ಘಟಕ. ಸೆಂಟಮ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಕಂಪ್ನಿ ಇದೆ. ಆ ಕಂಪ್ನಿ ಈ ಸ್ಪೇಸ್ ಇರ್ಬೋದು ಅಥವಾ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಅಥವಾ ಪವರ್ ಎಲೆಕ್ಟ್ರಿಕ್ ಈ ಕಡೆಗೆ ವಿದ್ಯುತ್ ಸಲಕರಣೆ ಅಂದರೆ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಆ ಕಂಪ್ನಿ ತಯಾರಿಸುತ್ತೆ. ಆ ತಯಾರಿಕಾ ಘಟಕವನ್ನು ಈಗ ಬೆಂಗಳೂರಿನಲ್ಲಿ ಈ 4ನೇ ಘಟಕವನ್ನು ದೇವನಹಳ್ಳಿ ಸಮೀಪದ ಏರೋಸ್ಪೇಸ್ ಪಾರ್ಕ್ನಲ್ಲಿ ಈ ಘಟಕವನ್ನು ಆರಂಭಿಸಲಾಗಿದೆ. ಇದು ವಿದ್ಯುನ್ಮಾನ ಸಲಕರಣೆಗಳ ತಯಾರಿಕೆಗೆ ಒಂದು ಭಾಳ ಒಂದು ಪ್ರೋತ್ಸಾಹನ ಮತ್ತು ಸಲಹೆ ಅಂದರೆ ಸಹಾಯವಾಗಲಿದೆ ಅಂತ ಹೇಳಿದರೆ. ಓಕೆ, ಯಶಸ್ವಿ ಎಂಜಿನ್ ಪರೀಕ್ಷೆ ನಡೆಸಿದ ಚೀನಾ ಜಗತ್ತಿನ ಅತಿದೊಡ್ಡ ಉಭಯ ಸಂಚಾರಿ ವಿಮಾನ ಅಂದರೆ ನೀರು ಮತ್ತು ಆಕಾಶದಲ್ಲಿ ಚಲಿಸಬಲ್ಲ ಒಂದು ವಿಶ್ವದ ಅತಿದೊಡ್ಡ ವಿಮಾನದ ಎಂಜಿನನ್ನು ಪರೀಕ್ಷೆಯನ್ನು ಚೀನಾ ಯಶಸ್ವಿಯಾಗಿ ನಡೆಸಿದೆ. ಇದು ಚೀನಾದ ದಕ್ಷಿಣ ಭಾಗದಲ್ಲಿರುವ ಜಹಾಯ ನಗರದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿದಂತೆ. ಇಲ್ಲಿ
ವಿವಿಧ ವಿಭಾಗಗಳನ್ನು ನಿರಂತರವಾಗಿ ಪರೀಕ್ಷೆಯನ್ನು ಒಳಪಡಿಸಲಾಗಿದೆ. ಈ ವಿಮಾನದ ಎಂಜಿನನ್ನು ತುರ್ತು ಪರಿಹಾರ ಸಂದರ್ಭಗಳಲ್ಲಿ ಹೆಚ್ಚು ಉಪಯುಕ್ತವಾಗಿದೆ ಅಂತೆ. ಮತ್ತೆ ಬೋಯಿಂಗ್ 737 ವಿಮಾನದಷ್ಟು ಈ ಗಾತ್ರವನ್ನು ಹೊಂದಿದೆ. ಭಾರತ ಮೂಲದ ಅಧಿಕಾರಿಗೆ ಬ್ರಿಟನ್ ಶೌರ್ಯ ಪ್ರಶಸ್ತಿ. ಬೆಂಕಿ ಒಂದು ಮನೆಯಲ್ಲಿ ಬೆಂಕಿ ಹೊತ್ತಿ ಉರಿಯುತ್ತಿತ್ತಂತೆ. ಅಲ್ಲಿ ಈ ಒಂದು ಬ್ರಿಟನ್ ಅಂದರೆ ಈ ಭಾರತ ಮೂಲದ ಅಧಿಕಾರಿ ಅವರು ಅಲ್ಲಿ ಆ ಒಂದು ಎರಡು ಜೀವಗಳನ್ನು ಈ ಬೆಂಕಿ ಹತ್ತಿ ಉರಿತಿರೋ ಮನೆಯಿಂದ ಅವರನ್ನು ರಕ್ಷಣೆಯನ್ನು ಮಾಡಿದ್ದಾರೆ, ಯಾವುದೇ ಒಂದು ತೊಂದರೆ ಇಲ್ಲದೆ. ಸೊ ಅವರಿಗೆ ಈಗ ಈ ಬ್ರಿಟನ್ ಶೌರ್ಯ ಪ್ರಶಸ್ತಿಯನ್ನು ಅವರಿಗೆ ದೊರೆತಿದೆ. ಇದು ಜಂಟಿಯಾಗಿ ದೊರೆತಿದೆ. ಅವರು ಪೊಲೀಸ್ ಅಧಿಕಾರಿ ಅವರು ಶಾಂತ್ ಪನೇಸರ್ ಮತ್ತು ಅವರ ಸಹೋದ್ಯೋಗಿ ಕ್ರೇಗ್ ನಿಕೋಲ್ಸನ್ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ಜಂಟಿಯಾಗಿ ದೊರೆತಿದೆ. ಇವರು ಭಾರತದ ಮೂಲದವರು. ಕೆಲವೇ ನಿಮಿಷದಲ್ಲಿ ಪ್ಯಾನ್ ತೆರಿಗೆದಾರರ ಅನುಕೂಲಕ್ಕೆ ಮೊಬೈಲ್ ಆ್ಯಪ್ ಅಭಿವೃದ್ಧಿ. ತೆರಿಗೆದಾರರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಈಗ ಇತ್ತೀಚೆಗೆ ಒಂದು ಪೋರ್ಟಲ್ ಅನ್ನು ಏನು ಮಾಡಿದ್ರು ಲಾಂಚ್ ಮಾಡಿದ್ರು, ಇ ಫೈಲ್ ಅಂತ. ಈಗ ಒಂದು ಆ್ಯಪ್ ಅನ್ನು ಬಿಡುಗಡೆ ಮಾಡ್ತಿದ್ದಾರೆ. ಇದು ಈ ಆ್ಯಪ್ ಮೂಲಕ ತೆರಿಗೆದಾರರು ತೆರಿಗೆಯನ್ನು ಪಾವತಿಯನ್ನು ಮಾಡಬಹುದು. ಇದು ಈ ತೆರಿಗೆ ಪಾವತಿಗೆ ಅನುಕೂಲವಾಗುವಂತೆ ಕೇಂದ್ರ ನೇರ ತೆರಿಗೆ ಮಂಡಳಿ CBDT ಅವರು ಈ ಮೊಬೈಲ್ ಆ್ಯಪನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರಂತೆ. ಇದು 5-6 ನಿಮಿಷಗಳಲ್ಲಿ ಯಾವ ಥರ ಈಗ ಒಂದು ನಿಮ್ಮ ಸಿಮ್ ಕಾರ್ಡ್ ತೊಗೊಳ್ಳೋಗೋಸ್ಕರ ಯಾವ ಥರ ಆಧಾರ ಅಥವಾ eKYC ಮೂಲಕ ಹೇಗೆ ಒಂದು ಸಿಮ್ ಕಾರ್ಡನ್ನು ಒಂದು 5 ನಿಮಿಷದಲ್ಲಿ ಹೇಗೆ ಪಡ್ಕೋಬೋದು, ಅದೇ ರೀತಿ ಇವರು ಈಗ ಪ್ಯಾನ್ ವಿತರಣೆಗೆ ಏನಂದರೆ ಒಂದು ಆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅದನ್ನು ಒಂದು 5-6 ನಿಮಿಷದಲ್ಲಿ ಪ್ಯಾನ್ ಸಂಖ್ಯೆಯನ್ನು ಏನಂದರೆ ಕೊಡಬೇಕಂದ್ರೆ ಅಂದರೆ ವಿತರಣೆ ಮಾಡಬೇಕೋಸ್ಕರ ಆ ಒಂದು ಯೋಜನೆ ಅಡಿ ಅದನ್ನು ಕಾರ್ಯ ಉತ್ತರಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರಂತೆ. ಈ ಪ್ಯಾನ್ ಕಾರ್ಡನ್ನು ಅದನ್ನು ಒಂದು 5-6 ನಿಮಿಷದಲ್ಲಿ ಪ್ಯಾನ್ ಕಾರ್ಡನ್ನು ವಿತರಿಸಿದ್ರಂತೆ. ಸೊ ಈ ಪ್ಯಾನ್ ಕಾರ್ಡ್ ವಿತರಿಸಿದಾಗ ಏನಾಗುತ್ತೆ, ಈ ಆದಾಯ ತೆರಿಗೆದಾರರು ಅವರು ಏನಂದರೆ ಈ ಪ್ಯಾನ್ ಕಾರ್ಡ್ ಇಮಿಡಿಯೇಟ್ ಆಗಿ ಪಡ್ಕೊಂಡ್ರೆ ಅವರು ಆದಾಯವನ್ನು ಇದು ಆದಾಯ ತೆರಿಗೆಯನ್ನು ಪಾವತಿ ಮಾಡ್ಬೋದು ಅಂತ ಹಣಕಾಸು ಸಚಿವರು ಹೇಳಿದ್ದಾರೆ. ಸೌರ ಫಲಕ ಅಳವಡಿಸಿಕೊಂಡ INS ಸರ್ವೇಕ್ಷಕ. ಭಾರತದ ಯುದ್ಧನೌಕೆ INS ಸರ್ವೇಕ್ಷಕ ಆ ಯುದ್ಧನೌಕೆ ಸೌರ ಫಲಕಗಳನ್ನು ಏನಂದರೆ ಅಳವಡಿಸಿಕೊಂಡಿದೆ. ಈ ಸೌರ ಫಲಕಗಳಿಂದ ಏನಾಗುತ್ತೆ ಅಂದರೆ ಸೌರಶಕ್ತಿಯನ್ನು ಉತ್ಪಾದನೆ ಆಗುತ್ತೆ. ಸೌರಶಕ್ತಿಯಿಂದ ಉತ್ಪಾದನೆ ಹಾಕಿ ಈ ನೌಕೆಯಲ್ಲಿಯ ಈ ಯುದ್ಧ ನೌಕೆ ಇದೆಯಲ್ಲ ಅದರಲ್ಲಿರುವ ದೀಪಗಳು ಇರ್ಬೋದು, ಏರ್ ಕಂಡೀಷನ್ಸ್ಗಳು ಇರ್ಬೋದು, ಓಕೆ. ಸೊ ಆ ಏರ್ ಕಂಡೀಷನ್ಸ್ ಮತ್ತು ನೌಕೆಯ ದೀಪಗಳನ್ನು ಉರಿಯುವುದಕ್ಕೆ ಓಕೆ. ಸೊ ಅದನ್ನು ಈ ಸೌರಶಕ್ತಿಯಿಂದ ಪಡೆದುಕೊಂಡು ಅದನ್ನು ಕಾರ್ಯನಿರ್ವಹಿಸುತ್ತಂತ ಹೇಳಿದ್ದಾರೆ. ಬೋಲ್ಟ್ ಬಿಲೇಸ್ಗೆ ಪ್ರತಿಷ್ಠಿತ ಲಾರೆಸ್ ವಾರ್ಷಿಕ ಗೌರವ. ಮಿಂಚಿನ ಊಟಕಾರರಾದ ಜಮೈಕಾದವರು ಹುಸೇನ್ ಬೋಲ್ಟ್ ಅವರಿಗೆ ಈ ವಿಶ್ವ ಕ್ರೀಡಾ ಪ್ರಶಸ್ತಿ ಲಾರೆಸ್ ವರ್ಷದ ಗೌರವ ಪ್ರಶಸ್ತಿಯನ್ನು ಅವರಿಗೆ ದೊರೆತಿದೆ ಕ್ರೀಡಾ ಒಂದು ವಿಭಾಗದಲ್ಲಿ. ಅದೇ ರೀತಿ ಈ ಜಿಮ್ನಾಸ್ಟಿಕ್ ತಾರೆ ಸಿಮೋನಾ ಬಿಲೇಸ್, ಈ ಸಿಮೋನಾ ಬಿಲೇಸ್ ಅವರು ಈ ರಿಯೋ ಒಲಿಂಪಿಕ್ಸ್ನಲ್ಲಿ ಕಳೆದ ವರ್ಷ ರಿಯೋ ಒಲಿಂಪಿಕ್ಸ್ನಲ್ಲಿ 4 ಸ್ವರ್ಣ ಮತ್ತು 1 ಕಂಚಿನ ಪದಕವನ್ನು ಗೆದ್ದಿದ್ದರು. ಒಂದು ಅಮೋಘವನ್ನು ಸಾಧನೆ ಮಾಡಿ ಈ ಮಹಿಳಾ ವಿಭಾಗದಲ್ಲಿ ಅವರಿಗೆ ಈ ವಾರ್ಷಿಕ ಗೌರವ ಯಾವುದು ಈ ವಾರ್ಷಿಕ ಗೌರವ ಲಾರೆನ್ಸ್ ವಾರ್ಷಿಕ ಗೌರವ ಈ ಒಂದು ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಅಂಧರ T20 ಗೆಲುವಿನ ರುವಾರಿ ಅಜಯ್. ಮೊನ್ನೆ ತಾನೇ T20 ಅಂಧರ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ಭಾರತವನ್ನು ಜಯಗಳಿಸಿತು. ಅದರಲ್ಲಿ ಪ್ರಮುಖ ಒಂದು ನಾಯಕತ್ವವನ್ನು ಹೊಂದಿದವರು ಅಜಯ್ ಕುಮಾರ್ ರೆಡ್ಡಿ. ಇವರು ಆಂಧ್ರಪ್ರದೇಶದವರು, ಅಲ್ಲಿ ಆಂಧ್ರಪ್ರದೇಶದ ಗುಂಟೂರಿನ ಗುರ್ಜಾಲದವರಂತೆ ಇವರು. ಇವರು 2006 ಆಂಧ್ರಪ್ರದೇಶದ ಅಂಧರ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗ್ತಾರೆ. ನಂತರ 2010 ರಾಷ್ಟ್ರೀಯ ಅಂಧರ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗ್ತಾರೆ. ಆಮೇಲೆ 2012 T20 ಪಂದ್ಯದಲ್ಲಿ ಭಾರತವನ್ನು ಗೆಲ್ಲಲು ಒಂದು ಉಪನಾಯಕರಾಗಿ ಒಂದು ಪ್ರಮುಖ ಒಂದು ಪಾತ್ರವನ್ನು ವಹಿಸುತ್ತಾರೆ. ಅದೇ ರೀತಿ 2014 ಅಂಧರ ಏಕದಿನ ವಿಶ್ವಕಪ್ನಲ್ಲಿ ಅಜಯ್ ಕುಮಾರ್ ಆಗಿ ಒಂದು ಅಕ್ರಮಕಾಣೆ ಆಟದಿಂದಾಗಿ ಭಾರತವನ್ನು ಜಯಗಳಿಸುತ್ತಾರೆ. ಇಸ್ರೋದವರು ಈ ಆಂಧ್ರಪ್ರದೇಶದ ಶ್ರೀಹರಿಕೋಟ ಒಂದು ಉಡಾವಣೆ ಕೇಂದ್ರದಿಂದ ನಿನ್ನೆ 104 ಉಪಗ್ರಹಗಳನ್ನು ಉಡಾವಣೆ ಮಾಡಿದರು. ಈ 104 ಉಪಗ್ರಹಗಳಲ್ಲಿ 103 ಉಪಗ್ರಹಗಳ 101 ಉಪಗ್ರಹಗಳು ಬೇರೆ ದೇಶದಿದ್ವು, 3 ಉಪಗ್ರಹಗಳು ನಮ್ಮ ದೇಶದ ಭಾರತ ದೇಶದಿದ್ವು. ಅದರಲ್ಲಿ ಇಸ್ರೋದವರು ಮೊದಲ ಬಾರಿಗೆ ದೇಶೀಯವಾಗಿ ಒಂದು ನಿರ್ಮಿಸಿದ ಟೆಲಿಮೆಟ್ರಿಕ್ ಮತ್ತು ಟೆಲಿಕಮಾಂಡ್
ಪ್ರೊಸೆಸರ್ ಅನ್ನ ಇವರು ಅಭಿವೃದ್ಧಿಪಡಿಸಿದರು ದೇಶವಾಗಿ ಇಸ್ರೋದವರು. ಇದು ಮೊದಲ ಬಾರಿಗೆ ಇದರಲ್ಲಿ ಏನಂದ್ರೆ ಉಪಯೋಗ ಮಾಡಿದ್ದಾರಂತೆ. ಇದು ಉಪಗ್ರಹವನ್ನು ನಿಯಂತ್ರಿಸಲು ಅಂದ್ರೆ ಅಪ್ಲಿಂಕ್ ಮತ್ತೆ ಡೌನ್ಲಿಂಕ್ ಮಾಡುವ ಸಾಧನಗಳಂತ ಇವು. ಇವು ಟೆಲಿಕಮೆಟ್ರಿಕ್ ಮತ್ತು ಟೆಲಿಕಮಾಂಡ್ ಪ್ರೊಸೆಸರ್ಗಳನ್ನ ಒಂದು ದುಬಾರಿ ಹಣ ಕೊಟ್ಟು ವಿದೇಶಗಳಿಂದ ಮೊದಲು ತಗೊಳ್ತಿದ್ರು, ಆಮದು ಮಾಡಿಕೊಳ್ತಿದ್ರು. ಈಗ ಅದನ್ನು ತಪ್ಪಿಸಲು ಇಸ್ರೋದವರು ಈ ಮೇಕ್ ಇಂಡಿಯಾ ಅಭಿಯಾನದ ಅಡಿ ಇಲ್ಲೇ ದೇಶೀಯವಾಗಿ TTCP ಅನ್ನ ಏನಂದ್ರೆ ತಯಾರಿಸಿ ಇದರಲ್ಲಿ ಉಪಯೋಗ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್.